ರಾಜ್ಯ ಸಚಿವ ಸಂಪುಟ ಸರ್ಕಸ್ ಇವತ್ತಿಗೆ ಕೊನೆಗೊಂಡಿದೆ. ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಇವತ್ತು ಭರ್ತಿಯಾಗಿದೆ. ನೂತನ ಸಚಿವರ ಸೈನ್ಯ ಇವತ್ತು ಅಧಿಕೃತವಾಗಿ ಸಿದ್ದು ಸಂಪುಟವನ್ನ ಸೇರ್ಪಡೆಗೊಂಡಿದೆ. ರಾಜಭವನದ ಬಳಿ ಪ್ರಮಾಣವಚನ ಸ್ವೀಕರಿಸಿ ಕೈ ಸಂಪುಟಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಮೂಲಕ ಸಿದ್ದರಾಮಯ್ಯರ ಸಂಪುಟ ಸಂಪೂರ್ಣ ಸಜ್ಜಾಗಿದೆ. ರಾಜ್ಯದಲ್ಲೂ ಆಡಳಿತ ನಡೆಸಲು ಸಿದ್ದು ಸರ್ಕಾರ ಸನ್ನದ್ಧವಾಗಿದೆ. ನಾನು ದಿನೇಶ್ ಗುಂಡೂರಾವ್ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರಾಜ್ಯದಲ್ಲಿ ಸಿದ್ದು ಸರ್ಕಾರ ಆಡಳಿತಕ್ಕೆ ಬಂದು ಏಳು ದಿನಗಳ ಬಳಿಕ ಸಂಪುಟ ಸರ್ಕಸ್ಗೆ ತೆರೆಬಿದ್ದಿದೆ. ಇವತ್ತು ಸಿದ್ದರಾಮಯ್ಯ ಆಡಳಿತಕ್ಕೆ ಸಂಪೂರ್ಣ ಸೈನ್ಯದ ಸೇರ್ಪಡೆಯಾಗಿದೆ. ಕರುನಾಡ ಯುದ್ಧದಲ್ಲಿ ಗೆದ್ದಿದ್ದ ಸೇನಾನಿಗಳಿಗೆ ಸಚಿವ ಸ್ಥಾನದ ಪಟ್ಟಾಭಿಷೇಕ ನಡೆದಿದೆ. ಜೋಡೆತ್ತು ಸರ್ಕಾರಕ್ಕೆ ಸೇನಾನಿಗಳಂತೆ ಸಚಿವರ ಎಂಟ್ರಿಯಾಗಿದೆ. ಹೊಸ ಸರ್ಕಾರದ 24 ನೂತನ ಸಚಿವರ ಪ್ರಮಾಣ ವಚನ. ಸಿದ್ದರಾಮಯ್ಯ ಸಚಿವ ಸಂಪುಟದ 32 ಸ್ಥಾನಗಳು ಭರ್ತಿ. ಮೇ 20ರಂದು ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ 8 ಸಚಿವರ ಎಂಟ್ರಿಯಾಗಿತ್ತು. ಸಿದ್ದು ಡಿಕೆ ಜೊತೆ 8 ಶಾಸಕರು ಸಚಿವರಾಗಿ ಸಿದ್ದು ಕ್ಯಾಬಿನೆಟ್ ಸೇರಿದ್ರು. ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ಸರ್ಕಸ್ ಕೂಡ ನಡೆದಿತ್ತು. ಕೊನೆಗೂ ಅಳೆದು ತೂಗಿ 24 ಸಚಿವರ ಲಿಸ್ಟ್ ಅನ್ನ ಕಾಂಗ್ರೆಸ್ ನಿನ್ನೆ ರಿಲೀಸ್ ಮಾಡಿತ್ತು. ಅದರಂತೆ ಇವತ್ತು ಸಚಿವ ಸ್ಥಾನಕ್ಕೆ ಆಯ್ಕೆಯಾಗಿದ್ದ ಕೈಕಲಿಗಳು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ರಾಜಭವನದ ಬಳಿ ನಡೆದ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರದ 24 ನೂತನ ಸಚಿವರು ಪ್ರಮಾಣವಚನ ಸ್ವೀಕರಿಸಿದ್ರು. ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋತ್ ನೂತನ ಸಚಿವರಿಗೆ ಪ್ರಮಾಣವಚನ ಬೋಧಿಸಿದ್ರು. ಈ ಮೂಲಕ 24 ಸಚಿವರು ಸಿದ್ದು ಸಂಪುಟಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡ್ರು. ಎಲ್ಲ ಸಚಿವರಿಗೂ ಪುಷ್ಪಗುಚ್ಛ ನೀಡಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸ್ಪೀಕರ್ ಯುಟಿ ಖಾದರ್ ಶುಭ ಕೋರಿದ್ರು. ಇನ್ನು ಪ್ರಮಾಣವಚನ ಸ್ವೀಕಾರದ ವೇಳೆ ಕೆಲವರು ದೇವರ ಹೆಸರಲ್ಲಿ ಪ್ರಮಾಣವಚನವನ್ನ ಸ್ವೀಕಾರ ಮಾಡಿದ್ರೆ ಇನ್ನು ಕೆಲವರು ಮನೆ ದೇವರು ಬುದ್ಧ ಬಸವಣ್ಣರ ಹೆಸರಲ್ಲಿ ಪ್ರಮಾಣವಚನವನ್ನ ಸ್ವೀಕರಿಸಿದ್ದು ಇವತ್ತಿನ ಹೈಲೈಟ್ ಆಗಿತ್ತು. ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ರಾಜಣ್ಣ ಪ್ರಮಾಣವಚನ. ಕಾಂಗ್ರೆಸ್ ಹಿರಿಯ ನಾಯಕ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಇವತ್ತು ಸಚಿವರಾಗಿ ಪ್ರಮಾಣವಚನವನ್ನ ಸ್ವೀಕರಿಸಿದ್ರು. ರಾಜಣ್ಣರಿಗೆ ರಾಜ್ಯಪಾಲರು ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಸಚಿವರಾಗಿ ಪ್ರತಿಜ್ಞಾವಿಧಿ ಓದಿದ ರಾಜಣ್ಣ ಬುದ್ಧ ಬಸವ ಅಂಬೇಡ್ಕರ್ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದು ಇಲ್ಲಿ ವಿಶೇಷವಾಗಿತ್ತು. ನಂಜಪ್ಪ ರಾಜಣ್ಣ ಎಂಬ ಹೆಸರಿನ ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬಸವಣ್ಣ ಅಂಬೇಡ್ಕರ್ ಶಿವಾಜಿ ಹೆಸರಲ್ಲಿ ಲಕ್ಷ್ಮೀ ಪದಗ್ರಹಣ. ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮಹಿಳಾ ನಾಯಕಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇವತ್ತು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಸವಣ್ಣ ಅಂಬೇಡ್ಕರ್ ಛತ್ರಪತಿ ಶಿವಾಜಿ ಮತ್ತು ಮತದಾರರು ಹಾಗೂ ಅವರ ತಾಯಿ ಹೆಸರಲ್ಲಿ ಪ್ರಮಾಣವಚನವನ್ನ ಸ್ವೀಕರಿಸಿದ್ದು ಹೈಲೈಟ್ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬ ಹೆಸರಿನ ನಾನು ಕಾನೂನಿಕ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಜಗಜ್ಯೋತಿ ಬಸವೇಶ್ವರ ಛತ್ರಪತಿ ಶಿವಾಜಿ ಮಹಾರಾಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ. ಮನೆದೇವರ ಹೆಸರಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಪದಗ್ರಹಣ. ಮಧ್ಯ ಕರ್ನಾಟಕದ ಪ್ರಬಲ ನಾಯಕ ಶಾಮನೂರು ಶಿವಶಂಕರಪ್ಪ ಪುತ್ರ ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ನೂತನ ಸಚಿವರಾಗಿ ಪ್ರಮಾಣವಚನವನ್ನ ಪಡೆದ್ರು. ತಮ್ಮ ಮನೆದೇವರು ಕಲ್ಲೇಶ್ವರ ಹೆಸರಲ್ಲಿ ಎಸ್ಎಸ್ಎಂ ಪ್ರಮಾಣವಚನವನ್ನ ಸ್ವೀಕಾರ ಮಾಡಿದ್ರು. ಎಸ್ಎಸ್ ಮಲ್ಲಿಕಾರ್ಜುನ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಕಲ್ಲೇಶ್ವರ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಂಗ್ಲಿಷ್ನಲ್ಲೇ ಸಚಿವರಾಗಿ ರಹೀಂ ಖಾನ್ ಓತ್ ಟೇಕಿಂಗ್.
ವೇದರ್ ಕ್ಷೇತ್ರದ ಶಾಸಕ ರಹೀಂ ಖಾನ್ ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಎಲ್ಲರೂ ಕನ್ನಡದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ ರಹೀಂ ಖಾನ್ ಮಾತ್ರ ಇಂಗ್ಲಿಷ್ನಲ್ಲಿ ಪ್ರತಿಜ್ಞಾ ವಿಧಿಯನ್ನ ಓದಿದ್ರು. ಅಲ್ಲನ ಹೆಸರಲ್ಲಿ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದ್ರು. ರಹೀಂ ಖಾನ್ ಗುಸ್ಸರ್ ಇನ್ ದಿ ನೇಮ್ ಆಫ್ ಅಲ್ಲಾ ದಟ್ ಐ ವಿಲ್ ಬೇರ್ ಟ್ರೂ ಫೇತ್ ಅಂಡ್ ಎಲಿಗೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ದಿ ಡ್ಯೂ ಡಿಸ್ಚಾರ್ಜ್ ಆಫ್ ಮೈ ಡ್ಯೂಟೀಸ್ ಆಸ್ ಸಚ್ ಮಿನಿಸ್ಟರ್. ವಾಲ್ಮೀಕಿ ಹೆಸರಲ್ಲಿ ಸಚಿವರಾಗಿ ಬಿ ನಾಗೇಂದ್ರ ಪ್ರತಿಜ್ಞಾ ವಿಧಿ. ಶ್ರೀರಾಮುಲು ವಿರುದ್ಧ ತೊಡೆತಟ್ಟಿ ಗೆದ್ದು ಬೇಗಿದ್ದ ಬಿ ನಾಗೇಂದ್ರಗೂ ಸಿದ್ದು ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ನಾಗೇಂದ್ರ ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹೆಸರಲ್ಲಿ ಬಿ ನಾಗೇಂದ್ರ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಬಿ ನಾಗೇಂದ್ರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ದೇವರ ಹೆಸರಿನಲ್ಲಿ ಮತ್ತು ಚೆಳಗುರಿಕೆ ಎರಿತಾತನ ಹೆಸರಿನಲ್ಲಿ ಮತ್ತು ಮಹರ್ಷಿ ವಾಲ್ಮೀಕಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ. ಇನ್ನು ನೂತನ ಸಚಿವರಾಗಿ ಎಚ್ ಕೆ ಪಾಟೀಲ್, ಎಸ್ ಸಿ ಮಹಾದೇವಪ್ಪ, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಚೆಲುವರಾಯಸ್ವಾಮಿ, ಕೆ ವೆಂಕಟೇಶ್, ಶಿವರಾಜ್ ತಂಗಡಗಿ, ಮಂಕಾಳ ವೈದ್ಯ, ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್, ಎನ್ಎಸ್ ಬೋಸರಾಜು, ಡಾಕ್ಟರ್ ಎಂ ಸಿ ಸುಧಾಕರ್, ಡಿ ಸುಧಾಕರ್, ಶಿವಾನಂದ ಪಾಟೀಲ್, ಭೈರತಿ ಸುರೇಶ್, ಮಧು ಬಂಗಾರಪ್ಪ, ಶರಣಬಸಪ್ಪ ದರ್ಶನಾಪುರ್, ಆರ್ ಬಿ ತಿಮ್ಮಾಪುರ ಸೇರಿ 24 ಸಚಿವರು ಸಿದ್ದು ಸಂಪುಟಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಒಟ್ಟಾರೆ ರಾಜ್ಯ ಸಚಿವ ಸಂಪುಟ 24 ಸಚಿವರ ಸೇರ್ಪಡೆಗಿಂತ ಭರ್ತಿಯಾಗಿದೆ. ಎಲ್ಲ ಸಚಿವರಿಗೂ ಕೂಡ ಖಾತೆ ಹಂಚಿಕೆಯಾಗಿದೆ. ಇದೀಗ ಸಿದ್ದು ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಲು ಸಂಪೂರ್ಣ ಸರ್ಕಾರವಾಗಿ ಸನ್ನದ್ಧವಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.